ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಯನ್ನು ಕೂಡಲೇ ಮರು ಆರಂಭಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೂಲಿ ಕಾರ್ಮಿಕರ ಒಕ್ಕೂಟದ ಮುಖಂಡರಾದ ಜಯಶ್ರೀ ಕಟ್ಟಿಮನಿ ಅವರು ಒತ್ತಾಯಿಸಿದ್ದಾರೆ. ದೂರವಾಣಿ ಮುಖಾಂತರ ನಮ್ ಕರೀರಿ. ಏನು ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿದನೂರು ಗ್ರಾಮ ಪಂಚಾಯಿತಿ ಮಿಣುಜಿಗಿ ಗ್ರಾಮ ಪಂಚಾಯಿತಿಯಲ್ಲಿ ಅರ್ಧಕ್ಕೆ ನಿಲ್ಲಿಸಿರುವ ಕಾಮಗಾರಿಯನ್ನು ಕೂಡಲೇ ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ಚಾಲು ಮಾಡ್ಯಾರ ಒಂದು ಶ್ರೀಚಂತಲ್ಲಿ ಕೆಲಸ ಚಾಲು ಮಾಡ್ಯಾರ, ಒಂದು ಜವಳಿಗೆಯಲ್ಲಿ ಒಂದು, ಮತ್ತೆ ಕೊಟ್ಟರ್ಗಲ್ಲಿ ಕೆಲಸ ಚಾಲು ಮಾಡಿಲ್ಲ. ಮತ್ತೆ ಅಭಿಚಂದನ ಅಂತ ಒಂದು ಹಳ್ಳಿ, ಚಿಕ್ಕ ಹಳ್ಳಿ ಅದ, ಇಲ್ಲೂ 2005-06 ಕೂಡ ಬಿ ಇಲ್ಲಿವರೆಗೂ ಜಾಬ್ ಕಾರ್ಡೇ ಇಲ್ಲ ಅವ್ರ ಕೈಯಾಗ ಅಂತಂದ್ರೆ ಇದು ಒಂದು ನವೀನ ಸಂಖ್ಯೆ ಆಗಿಬಿಟ್ಟದ ಇದು. ಯಾಕಂದ್ರೆ 2005 ಬಡವರೆಲ್ಲನೂ ಗುಳೇ ಹೋಗಬಾರ್ದು, ಹೆಣ್ಣು ಮಕ್ಕಳು ತೊಗೊಂಡು ಅವ್ರ ಊರಲ್ಲೇ ಸಂಸಾರ ಮಾಡಿ ಅವ್ರ ಜೊತೆಗೇನೆ ಬದುಕಬೇಕು ಅನ್ನೋದೊಂದು ಒಂದು ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು NRAG ಒಂದು ಏನು ಇದೊಂದು ಕಾಯ್ದೆ ಅದ. ಇದು ಒಳ್ಳೆ ಒಂದು ಒಳ್ಳೆ ಬಡವರು ಪರವಾಗಂತ ಇದೊಂದು ಕಾಯ್ದೆ. ಇವಾಗ ನಮ್ಗೆ ತುಂಬ ಖುಷಿ ಇದೆ, ಯಾಕಂದ್ರೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದಂಥ ಸರ್ ಅವ್ರು ಕೂಡ ನಮ್ಮ ಜೊತೆ ನನಕ ನಿಮ್ಮ ಕಷ್ಟಕ್ಕೆಲ್ಲ ನಾವು ಸ್ಪಂದಿಸ್ತೀನಿ ಅಂತೇಳಿ ನಮ್ಮ ಎಲ್ಲ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲಾದ ಉಪಾಧ್ಯಕ್ಷರದಾರ ಅವರು. ಹಾಗಾಗಿ ಎಲ್ಲ ಹಳ್ಳಿ ಜವಾಬ್ದಾರಿ ಕೂಡ ನಾನು ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಅಧಿಕಾರಿಗಳು ಕರೆಸ್ತೀನಿ. ನಾಳೆ ಬಿದನೂರು ಪಂಚಾಯತಿಗೆ AD ಸರ್ ಅವ್ರಿಗೆ ಕರೆಸಿ ಅಲ್ಲಿದ್ದು ಏನು ಸಮಸ್ಯೆ ಅದನ್ನು ಬಗೆಹರಿಸ್ತಾರೆ. ಮತ್ತು ಆಮೇಲೆ ಅದ್ರ ಜೊತೆಗೆ ಮಿಣಜಿಗಿ ಪಂಚಾಯತ್ ಕೂಡ ಕೂಡಲೇ ಇಮಿಡಿಯೇಟ್ ಕಾಮಗಾರಿ ಚಾಲು ಮಾಡಬೇಕು. ಶ್ರೀಚಂದ್ ಪಂಚಾಯತಿಯಲ್ಲಿ ಅಂತೂ PDO ಅವರು ಕೂಡಲೇ ಅವ್ರಿಗೆ ಏನಕ್ಕ ಅವ್ರು ಈಗ ಆಲ್ರೆಡಿ ಏನಕ್ಕ ಅವ್ರ ಮೇಲೆ 3-4 ಕಂಪ್ಲೇಂಟ್ ನಾವೇ ಕೊಟ್ಟಿರೋದ, ಮನೆ ವಿಷಯದಾಗಿರ್ಬೋದು, NRAG ಆಲ್ರೆಡಿ PDO ಅವ್ರ ಮೇಲೆ ಯಾವುದೇ ರೀತಿ ಶಿಸ್ತು ಕ್ರಮ ಜರುಗಿಸಿಲ್ಲ ಅಧಿಕಾರಿಗಳು. ಕೂಡಲೇ ಅವ್ರ ಏನಕ್ಕ ಕೆಲಸ ನಿಂತು ವಜಾ ಮಾಡಬೇಕು ಅವ್ರಿಗೆ, PDO ಅವ್ರಿಗೆ, ಶ್ರೀಚಂದ್ ಪಂಚಾಯತಿ PDO ಅವ್ರಿಗೆ ವಜಾ ಮಾಡಬೇಕು. ಇದು ನಮ್ಮ ಮುಖ್ಯ ಬೇಡಿಕೆ. ಯಾಕಂದ್ರೆ 2005-06 ಹಿಡಿದು ಇಲ್ಲಿವರೆಗೂ ಒಂದು ಅನ್ಕ ಅಭಿಚಂದ್ ಗ್ರಾಮದವ್ರಿಗೆ ಜಾಬ್ ಕಾರ್ಡ್ ವಿತರಣೆ ಮಾಡಿಲ್ಲ ಅಂತಂದ್ರೆ ಇದು ಎಲ್ಲರೂ ಕೂತು ವಿಚಾರ ಮಾಡ್ತಕ್ಕ. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ಸ್ವಲ್ಪ AD ಅವರಿಗೆ ಕಳಿಸಿ ಇವತ್ತು ಅವ್ರಿಗೆ ಕೂಲಿ ಕೊಡುವಂತ ಕೆಲಸ ಇವತ್ತು ಮಾಡ್ತಿದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇರುವುದರಿಂದ ನಮ್ಮ ಒಂದು ಕೂಲಿಕಾರರಿಗೆ ಇವತ್ತು ಗುಳೆ ಹೋಗೋ ತಪ್ಪಿಸುವುದಕ್ಕೋಸ್ಕರ ಇವತ್ತು ಸಾಕಷ್ಟು ಕೆಲಸ ಇವಲ್ಲ. ಇವತ್ತು ಕೆರೆ ಇದೆ, ಇವತ್ತು ಕೆರೆ ಇವತ್ತಾರೆ ಅವ್ರೇನು ಹೇಳ್ತಿದ್ದಾರೆ, ಇವತ್ತು ರೈತರು ಇವತ್ತು ಅಬ್ಜೆಕ್ಷನ್ ಮಾಡ್ತಾರೆ, ಅದನ್ನು ಬೇಗನೆ ಇವತ್ತು ಆ ರೈತರಿಗೆ ಏನದ ಅವ್ರಿಗೂ ಅನುಕೂಲ ಆಗಲಿ, ಅವರು ನಮ್ಮ ರೈತರು ಇದ್ದಾರೆ, ಅವ್ರಿಗೂ ಒಂದು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಅವ್ರಿಗೂ ಕೊಡಿಸಿ ಇವತ್ತು ನಮ್ಮ ಜನರಿಗೂ ಒಂದು ಬದುಕುವುದಕ್ಕೋಸ್ಕರವಾಗಿ ಇವತ್ತು ಒಂದು ಕೂಲಿಯಾಗಿ ಇವರೇನು ಯಾರು ಅವ್ರಿಗೇನು ಪುಕ್ಷಟಕ್ಕೆ ಕೇಳ್ತಿಲ್ಲ, ಅವ್ರ ಸ್ವಂತ ಒಂದು ಕೂಲಿ ದುಡಿದು ಇವತ್ತು ನಮ್ಮ ಸರ್ಕಾರ ನಮಗೆ ಸೌಲಭ್ಯ ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಅವರಿಗೆ ಆದಷ್ಟು ಬೇಗ ಇವತ್ತು ನಮ್ಮ ಸರ್ಕಾರದ ವತಿಯಿಂದಾಗಲಿ ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ಇವತ್ತು ಶೀಘ್ರವಾಗಿ ಒಂದು ಕಾಮಗಾರಿ ಪ್ರಾರಂಭಿಸಿ ಅವರಿಗೆ ಒಂದು ಕೂಲಿ ಕೊಡ್ಲಿಕ್ಕೆ ನಾವು ಇವತ್ತು ನಮ್ಮ ಅಧಿಕಾರಿಗಳನ್ನು ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ನಾಳೆ ಇವತ್ತು ಅಧಿಕಾರಿಗಳು ತಮ್ಮ ಗ್ರಾಮಕ್ಕೆ ಭೇಟಿ ನೀಡ್ತಾರೆ. ಎಲ್ಲರೂ ಕೂತು ಇವತ್ತು ಆ ಕೆರೆಯಲ್ಲಿ ಇವತ್ತು ಸಾಕಷ್ಟು ನಿಮ್ಗೆ 1 ವರ್ಷ ಮಾಡಿದ್ರು ಇವತ್ತು ಕೆರೆಯೊಳಗೆ ನೀರು ತುಂಬುವಂಥ ಕೆಲಸ ಆಗ್ತದೆ. ಅಂಥ ಕೆಲಸ ಇವತ್ತು ತಾವೆಲ್ಲರೂ ಇವತ್ತು ಒದಗಿಸಿ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಎಲ್ಲರಿಗೆ ಒಂದು ಕಳಿಸಿ ಇವತ್ತು ಒಂದು ಆಶ್ವಾಸನೆ ಅಂತ ಇವತ್ತು ಕೊಟ್ಟಿದ್ದೆ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ.